ಈಗ ಡ್ರೋಮ್ ಪ್ರತಾಪ್ ಅವರು ಮನೆಯಿಂದ ಔಟ್ ಅಂತ ಒಂದು ಸುದ್ದಿ ಹಬ್ತಾ ಇದೆ ಎಲ್ಲ ಕಡೆನೂ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ, ಏನು ಅನಿಸುತ್ತೆ? ಅಕಸ್ಮಾತ್ ಅವ್ರು ಹೋದರೆ ಚೆನ್ನಾಗಿರುತ್ತೆ, ಬಿಕಾಸ್ ಅವರು ಸ್ಟಾರ್ಟಿಂಗಿಂದ ತುಂಬ ಸ್ಲೋ ಆಗಿ ಆಡ್ತಿದ್ರು, ಅಂದರೆ ಮಾತಾಡ್ತಿರೇ ಇರಲಿಲ್ಲ. ಬಟ್ ಇವಾಗ ತುಂಬ ಜೋರಾಗಿ ಮಾತಾಡ್ತಾರೆ. ಐ ಥಿಂಕ್ ಅವ್ರು ತುಂಬ ಚೇಂಜಸ್ ಆಗಿದೆ, ಫೈನಾಲಾಗಿ ಹೋಗ್ತಿದ್ದೀನಿ ಅಂತ ತುಂಬ ಚೇಂಜಸ್ ಆಗ್ತಿದೆ ಅವ್ರ ಮೇಲೆ. ಅದೆಲ್ಲ ಇವಾಗ ಫೇಕ್ ನ್ಯೂಸ್ ಅಂತ ಹೇಳ್ತಾರಲ್ವಾ, ಸೊ ಅದು ಫೇಕ್. ಅಕಸ್ಮಾತ್ ಅವ್ರ ಮನೆಯಿಂದ ಹೊರಟ್ರೆ ಹೋಗಕ್ಕೆ ಚಾನ್ಸ್ ಇಲ್ಲ. ಅವ್ರು ಹೋಗಲ್ಲ, ಅವ್ರು ಫಿನಾಲೆಗೆ ಬಂದೇ ಬರ್ತಾರೆ. ಸುದೀಪ್ ಅವರ ಒಂದು ಕೈ ಸಂಗೀತ, ಇನ್ನೊಂದು ಕೈ ಡ್ರೋನ್ ಪ್ರತಾಪ್ ಇದ್ದೇ ಇರುತ್ತೆ. ಟಾಪ್ 2 ಅಲ್ಲಿ ಇರ್ತಾರೆ. ಔಟ್ ಆದರೂ ನಮ್ಗೆ ಚಿಂತೆ ಇಲ್ಲ ಮೇಡಮ್, ಅವ್ನು ಹೋದ್ರೂ ಪರವಾಗಿಲ್ಲ. ಯಾರು ಅವ್ರು ಹೋದ್ರೂ ಪರವಾಗಿಲ್ಲ ಮೇಡಮ್ ನಮಗೆ. ಅವ್ರ ಮನೆಯಿಂದ ಹೋಗಲ್ಲ ಅನ್ಸುತ್ತೆ, ಯಾಕೆಂದರೆ ಸಂಗೀತನಿಂದ ಇದ್ದು ಅವನು ಚೆನ್ನಾಗಿ ಒಳ್ಳೆ ಹೆಸರು ತಗೋತಿದ್ದಾನೆ. ಸೊ ಅವ್ನು ಹೋಗಲ್ಲ. ಕಾರ್ತಿಕ್ನ ಮನೆಯಿಂದ ತೆಗಿಯೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಸೊ ಏನಾಗುತ್ತೋ ಇನ್ನೂ ಗೊತ್ತಿಲ್ಲ. ಖುಷಿಯಾಗಿರುತ್ತೆ. ಪ್ರತಾಪ್ ಸಂಗೀತ ಬಿಟ್ಟು ಇನ್ನು ಯಾರು ಬೇಕಾದರೂ ಗೆಲ್ಲಿ ಅನ್ನೋ ಥರ ಇತ್ತು. ಆಗಬೇಕು ಅನ್ಸುತ್ತೆ, ಹೋಗ್ಬೇಕು. ಇಲ್ಲ, ಅವ್ರು ಇರಬೇಕು, ಅವ್ರ ಬದಲು ತುಕಾಲಿ ಅವರು. ಹಾಂ,